ಒಮ್ಮೆ ಕಾಡಿನಲ್ಲಿ ಗರ್ಭಿಣಿ ಹುಲಿಯೊಂದು ಬೇಟೆಗೆಂದು ಹೋಯಿತು. ಒಂದು ಕುರಿ ಹಿಂಡಿನ ಮೇಲೆ ನೆಗೆಯಿತು. ಆದರೆ ಅದರ ದುರಾದೃಷ್ಟ, ಹೊಟ್ಟೆಗೆ ಏಟು ಬಿದ್ದು ಒಂದು ಮರಿಗೆ ಜನ್ಮ ನೀಡಿ ಸತ್ತು ಹೋಯಿತು. ಅಲ್ಲಿದ್ದ ಕುರಿಗಳಿಗೆಲ್ಲ ಈ ಹುಲಿ ಮರಿ ಮೇಲೆ ಕರುಣೆ ಬಂದು ಅದನ್ನು ಸಾಕತೊಡಗಿದವು. ಈ ಮರಿ ಹುಲಿ ಕುರಿ ಹಿಂಡಿನಲ್ಲಿ ಇದ್ದು ಇದ್ದು ಒಂದು ಕುರಿನೇ ಆಯಿತು. ಎಲ್ಲ ಕುರಿಗಳ ಜೊತೆ ಆಟ ಆಡಿಕೊಂಡು ಬ್ಯಾ ಬ್ಯಾ ಎಂದುಕೊಳ್ಳುತ್ತಾ ಹುಲ್ಲು ತಿನ್ನುತ್ತಾ ಬೆಳೆಯಿತು. ತಾನು ನಿಜವಾಗಿ ಯಾರು ಅನ್ನೋದು ಇದಕ್ಕೆ ಮರೆತೇ ಹೋಯಿತು. ತಾನೂ ಒಂದು ಕುರಿ ಅನ್ನೋ ನಂಬಿಕೆಯಲ್ಲಿ ಇದ್ದು ಬಿಟ್ಟಿತು. ಅದರ ನಿಜವಾದ ವ್ಯಕ್ತಿತ್ವವನ್ನೇ ಮರೆತು ಬಿಟ್ಟಿತು. ಒಂದು ದಿನ ಇನ್ನೊಂದು ಹುಲಿ ಅದೇ ಕಾಡಿನಲ್ಲಿ ಬೇಟೆ ಆಡುವುದಕ್ಕೆಂದು ಬಂತು. ಈ ಕುರಿ ಹಿಂಡಿನಲ್ಲಿರುವ ಹುಲಿ ಮರಿಯನ್ನು ನೋಡಿ ಅದಕ್ಕೆ ಆಶ್ಚರ್ಯವಾಯಿತು. ಆ ಕುರಿಗಳನ್ನೆಲ್ಲ ಬಿಟ್ಟು ಈ ಹುಲಿಯನ್ನು ಹಿಡಿದುಕೊಂಡಿತು. ಈ ಕುರಿ ಹುಲಿ ಭಯದಿಂದ ನನ್ನನ್ನು ಬಿಟ್ಟು ಬಿಡು ಎಂದು ಕಿರುಚತೊಡಗಿತು. ಈ ಹುಲಿಗೆ ಆಶ್ಚರ್ಯ. ಒಂದು ಹುಲಿ ಕುರಿ ತರಹ ಕೂಗುತ್ತಿದೆಯಲ್ಲ ಎಂದು ಅದು ಹೇಳಿತು, ನೀನು ಕುರಿಯಲ್ಲ, ನೀನು ಹುಲಿ ಎಂದು. ಆಗ ಕುರಿ ಹುಲಿ ಹೇಳಿತು, ನಾನು ಕುರಿನೇ, ನಾನು ಹುಲಿಯಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಸಿಟ್ಟಿನಿಂದ ಹುಲಿ ಕುರಿ ಹುಲಿಯನ್ನು ಒಂದು ಕೆರೆ ಬಳಿ ಕರೆದುಕೊಂಡು ಹೋಯಿತು. ಅಲ್ಲಿ ತಮ್ಮಿಬ್ಬರ ಪ್ರತಿಬಿಂಬವನ್ನು ಅದಕ್ಕೆ ತೋರಿಸಿತು. ನೋಡು, ನನ್ನ ಪ್ರತಿಬಿಂಬದ ತರಾನೇ ನಿನ್ನ ಪ್ರತಿಬಿಂಬ ಇದೆ, ನಾನು ಹುಲಿ, ಆದ್ದರಿಂದ ನೀನೂ ಕೂಡ ಹುಲಿ ಎಂದು ಹೇಳಿತು. ಮೊದಲ ಬಾರಿಗೆ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡ ಕುರಿ ಹುಲಿಗೆ ತಾನು ನಿಜವಾಗಿ ಯಾರು ಎಂದು ತಿಳಿಯಿತು. ಆಗ ಒಂದು ಕಲ್ಲು ಬಂಡೆಯ ಮೇಲೆ ನಿಂತುಕೊಂಡು ಧ್ವನಿ ಎತ್ತಿದಾಗ ಅದು ಕುರಿಯ ಕೂಗು ಆಗಿರದೆ ಹುಲಿಯ ಗರ್ಜನೆಯಾಗಿತ್ತು. ಆವತ್ತು ಅದಕ್ಕೆ ತಾನು ನಿಜವಾಗಿ ಯಾರು ಅನ್ನೋದು ತಿಳಿಯಿತು. ಕುರಿ ಹಿಂಡನ್ನು ಬಿಟ್ಟು ಹೋಯಿತು.